ಅಕ್ರಮ ಮರಳು ಸಾಗಾಟದ ವಾಹನಗಳ ಸಂಚಾರದಿಂದ ಮೂಲ್ಕಿ ಸಮೀಪದ ಪಕ್ಷಿಕೆರೆಯಿಂದ ಸುರಗಿರಿ ರಸ್ತೆಯು ತೀರಾ ಹದಗೆಟ್ಟಿದ್ದು ಕೂಡಲೇ ದುರಸ್ತಿ ಮಾಡುವಂತೆ ಆಗ್ರಹಿಸಿ ಗ್ರಾಮಸ್ಥರು ಅತ್ತೂರು ಪಡ್ಪುವಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸ್ಥಳೀಯ ಪ್ರಸನ್ನ ಶೆಟ್ಟಿ ಅಕ್ರಮ ಮರಳು ಸಾಗಾಟದ ಲಾರಿಗಳು ರಾತ್ರೋರಾತ್ರಿ ಎಗ್ಗಿಲ್ಲದೆ ಸಂಚರಿಸುತ್ತಾ ಇದೆ. ಕಳೆದ ಹಲವಾರು ವರ್ಷಗಳಿಂದ ಸುಸ್ಥಿತಿಯಲ್ಲಿದ್ದ ರಸ್ತೆಯು ಮರಳುಗಾರಿಕೆ ವಾಹನಗಳ ಸಂಚಾರದಿಂದ ತೀವ್ರ ಕೆಟ್ಟು ಹೋಗಿದೆ. ಹೀಗಾಗಿ ಅನೇಕ ಅಪಘಾತಗಳು ಸಂಭವಿಸಿದೆ. ಈ ಬಗ್ಗೆ ಪಂಚಾಯತ್ಗೆ ಮನವಿ ಮಾಡಿದರೂ ಕೂಡ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮರಳುಗಾರಿಕೆಯ ವಾಹನವನ್ನು ನಿಯಂತ್ರಿಸುವಂತೆ ಪೊಲೀಸರಿಗೆ ಈ ಸಂದರ್ಭ ಮನವಿಯನ್ನು ಮಾಡಲಾಯಿತು. ಬಳಿಕ ಪಂಚಾಯತ್ ಅಧ್ಯಕ್ಷರಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಲಾಯಿತು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಪಂಚಾಯತ್ ಅಧ್ಯಕ್ಷೆ ಲೀಲಾ ಕೃಷ್ಣ ಅಕ್ರಮ ಮರಳುಗಾರಿಕೆ ವಾಹನಗಳು ಸಂಚರಿಸುವ ಬಗ್ಗೆ ಲಿಖಿತ ದೂರುಗಳು ಇದುವರೆಗೂ ಬಂದಿಲ್ಲ. ಮುಂದಕ್ಕೆ ಈ ಬಗ್ಗೆ ಗಣಿ ಇಲಾಖೆ ಶಾಸಕರಿಗೆ ಹಾಗೂ ಸಂಬಂಧಪಟ್ಟ ಇಲಾಖೆಗೆ ಮನವಿ ಸಲ್ಲಿಸಲಾಗುವುದು ಎಂದರು. ಅಹಿತಕರ ಘಟನೆಗಳು ನಡೆಯದಂತೆ ಪ್ರತಿಭಟನೆ ನಡೆಯುವ ಸ್ಥಳದಲ್ಲಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿತ್ತು. ಅಕ್ರಮ ಮರಳು ಮಾಫಿಯಾಕ್ಕೆ ಧಿಕ್ಕಾರ 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 ಅಕ್ರಮ ಮರಳು ಮಾಫಿಯಾಕ್ಕೆ ಧಿಕ್ಕಾರ ಅಲ್ಲ ಇದ್ದಾರೆ ಇನ್ನು ಮೇಲೆ ಈ ತರ ಈಗ ಈ ತರ ಆದ ರೋಡ್ ಅಲ್ಲಿ ಮಕ್ಕಳು ಈಗ ಇದರಲ್ಲಿ ಆಕ್ಟಿವಾದಲ್ಲಿ ಆದ ಯಾವುದು ಬೈಕ್ ಅಲ್ಲಿ ಹೋಗುದು ಅವರದು ನನ್ನ ಲೆಕ್ಕದಲ್ಲಿ ತಲೆ ಯಾರ್ದು ಇರಲಿಕ್ಕಿಲ್ಲ ಯಾಕಂದ್ರೆ ಸ್ಕೂಟರ್ ಬಿದ್ದು ಬೈಕ್ ಬೈಕ್ನಲ್ಲಿ ಕೆಲವು ಜನ ಬಿದ್ದು ಹೋಗಿದ್ದಾರೆ 200 ಮಕ್ಕಳ ಮನೆ ಮನೆ ನನಗೇನೆ ಅನುಭವ ಆಗಿದೆ ಎಲ್ಲದಕ್ಕೆ ನೀವೇಳಿದಾಗ ನಡೆಯಬೇಕು ಫೋನ್ ಮಾಡಿ ಕೇಳಿ ಬಸ್ ಬಂದಾದ್ರೆ ನಾನು ಮೊನ್ನೆ ಇಂದ ಹೇಳ್ತೇನೆ ದಯಮಾಡಿ ಅಧ್ಯಕ್ಷರತ್ರ ಒಂದೇ ರಿಕ್ವೆಸ್ಟ್ ಊರವರದ್ದು ಒಂದೇ ವಿಷಯ ಇದನ್ನು ದಯಮಾಡಿ ನಮಗೆ 15 ದಿವಸ ಗಡುವು ಕೊಟ್ಟಿದ್ದಾರೆ ಆ ದಿವಸ ಆ ಹೊತ್ತಿಗೆ ನಮ್ಮದು ರಸ್ತೆ ರಿಪೇರಿ ಆಗಬೇಕು ಮುಂದಿನ ದಿವಸಗಳಲ್ಲಿ ಮರಳು ವಾಹನಗಳು ಈ ರಸ್ತೆಯಲ್ಲಿ ಓಡಾಡ ನಮಗೆ ನ್ಯಾಯ ಕೊಡಬೇಕು ಇಲ್ಲದಿದ್ದರೆ ನಾವು ಪಂಚಾಯತಿಯ ಮುಂದೆ ಹೋಗಿ ಧರಣಿ ಮಾಡ್ತೀವಿ ಈ ತರವೇ ಉರುಳು ಸೇವೆ ಇದು ಇವತ್ತಿನಿಂದ ಇವತ್ತು ಎಷ್ಟು ತಾರೀಕು ಅಲ್ಲಲ್ಲ ಇದು ಸಾಮಾನ್ಯ ಅಲ್ಲ ಇದು ಹೇಳಿ ಪಂಚಾಯತಿಯಿಂದ ರಸ್ತೆ ಸರಿ ಮಾಡುವಂತ ಅಲ್ಲ ರಸ್ತೆ ಅಲ್ಲ ನ್ಯೂ ಆಕ್ಷನ್ ತೆಗೆದುಕೊಳ್ಳಬೇಕು ರಸ್ತೆ ಸರಿ ಮಾಡು ಅಂತ ಹೇಳುದಲ್ಲ ಗಣಿಗ ಅವರಿಗೆ ಹೇಳಿ ಇಲ್ಲ ಪಂಚಾಯತಿ ರಸ್ತೆ ಆದ ಕಾರಣ ಗ್ರಾಮ ಪಂಚಾಯತಿಯಿಂದ ಸರಿಯಾಗಿ ಮಾಡುವಂತ ನಾವು ಅಧ್ಯಕ್ಷರಿಗೆ ಮನವಿ ಕೊಟ್ಟಿದ್ದೀರಿ ಅದನ್ನು ನಾವು ಇಟ್ಟು ಅದನ್ನು ನಾವು ಶಾಸಕರಿಗೆ ಹಾಗೂ ಜಿಲ್ಲಾಡಳಿತಕ್ಕೆ ನಾವು ಕಳಿಸ್ತೇವೆ ಯಾಕಂತಂದ್ರೆ ಇದು ಗ್ರಾಮ ಪಂಚಾಯತಿಯಿಂದ ಅಷ್ಟು ಸರಿ ಮಾಡುವಂತ ನಾವು ನಮ್ಮ ಲಿಮಿಟ್ಸಿಂದ ಯಾವುದು ಇಲ್ಲ ಬಟ್ ನಮ್ ಈಗ ಇವರು ನೀವು ಮನೆಗೆ ಕೊಡೋಕೆ ಬಂದಾಗ ಗೊತ್ತಾಗಿರೋದು ನೀವು ಸತ್ಯ ಮರಳು ಗಾಡಿಗಳು ಹೋಗ್ತಾವೆ ಅದನ್ನ ಸಾಗಾಟ ಮಾಡೋರು ಅವ್ರಿಗೊಂದು ಕರ್ಸಿ ಮಾತಾಡಿ ಸ್ಟಾಪ್ ಮಾಡೋಕೆ ಹೇಳ್ತೀನಿ. ನೀವು ಇದರ ಬಗ್ಗೆ ನಿಮ್ಮ ನಿರ್ಣಯದಲ್ಲಿ ಗ್ರಾಮ ಸಭೆಯ ನಿರ್ಣಯದಲ್ಲಿ ಅಲ್ಲ ವಾರ್ಡ್ ಸಭೆಯಲ್ಲಿ ಈ ನಿರ್ಣಯವನ್ನು ತೆಗೆದುಕೊಂಡು ಉಗ್ರ ಹೋರಾಟ ಮಾಡೋದಕ್ಕೆ ನೀವು ಸಹಕಾರ ಕೊಡಬೇಕು ಈ ರಸ್ತೆಯನ್ನು ಸರಿ ಮಾಡಲಿಕ್ಕೆ ನೀವು ಸಹಕಾರ ಕೊಡಬೇಕೆಂದು ಈ ಮೂಲಕ ನಿಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿಗೊಳಿಸುತ್ತೇನೆ. ನಿಮ್ಗೂ ಸಹ ಮನವಿ ಪಂಚಾಯತ್ ಕಡೆಯಿಂದನೇ ನಾವು ಊರವರೆಲ್ಲ ಸೈನ್ ಆಗಿ ಒಟ್ಟಾಗಿ ನಾವು ನಿಮಗೆ ಕೊಟ್ಟು ಬಿಡ್ತೇವೆ ಅದನ್ನು ನಾವು ಟೆನ್ಷನ್ ಕೊಟ್ಟಿದ್ದೇವೆ. ಅಲ್ಲ ಸರ್ ಒಂದು ಎರಡು ಮಾತು ಹೇಳಿ.